ನವರಾತ್ರಿಯ ಅಖಂಡ ದೀಪಸ್ತಂಭ ಪೂಜೆ ಆಚಮನ ಕೇಶವಾಗಿಶ್ವಾಹ ನಾರಾಗಿಣಾಗಿಶ್ವಾಹ ಮಾತಬಾಗಿಶ್ವಾಹ ಗೋವಿಂದ ವಿಷ್ಣು ಮಧುಸೂದನ ತ್ರಿವಿಕ್ರಮ ವಾಮನ ಶ್ರೀಧರ ಶ್ರೀಕೇಶ ಪದ್ಮನಾಪಾದಾಮೋದರ ಸಂಕರ್ಷಣ ವಾಸುದೇವ ಪ್ರದ್ಯುಮ್ನ ಅನಿರುದ್ಧ ಪುರುಷೋತ್ತಮ ಅಧೋಕ್ಷಜ ನಾರಸಿಂಹ ಅಕ್ಷುತ ಜನಾರ್ದನ ಉಪೇಂದ್ರ ಹರಗೇ ನಮಃ ಶ್ರೀಕೃಷ್ಣಾಯ ನಮಃ ಪ್ರಾಣಾಯಾಮ ಪ್ರಣಪಶ್ಯ ಪರಬ್ರಹ್ಮ ಋಚಿ ಪರಮಾತ್ಮ ದೇವತ ದೇವೀ ಗಾಯತ್ರೀ ಚಂದ ಪ್ರಾಣಾಯಾಮೇ ವಿನಿಯೋಗ ಓಂ ಭೂಃ ಓಂ ಭುವಃ ಓಂ ಶುಭಃ ಓಂ ಮಘಃ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಶ್ಚ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಓಂ ಆಪೋ ಜ್ಯೋತಿರಸೋ ಅಮೃತಂ ಬ್ರಹ್ಮ ಭೂರ್ಭುವಃ ಶುಭರೋಂ ಸಂಕಲ್ಪ ಎಡಗೈ ಮೇಲೆ ಬಲಗೈಯನ್ನಿಟ್ಟುಕೊಂಡು ಬಲದ ತೊಡೆಯಲ್ಲಿ ಇಟ್ಟುಕೊಳ್ಳಿ ಶ್ರೀ ಗೋವಿಂದ ಗೋವಿಂದ ಶುಭಾಭ್ಯಾಂ ಶುಭೇ ಶೋಭನೆ ಮುಕುರ್ತೆ ಆದ್ಯಬ್ರಹ್ಮಣಃ ದ್ವಿತೀಯ ಪರಾರ್ಥೇ ಶ್ರೀ ಶ್ವೇತವರಾಹ ಕಲ್ಪೇ ವೈವಶ್ವತಮನ್ಮಂತರೆ ಕಲಿಯುಗೇ ಪ್ರಥಮಪಾದೇ ಭರತವರ್ಷೇ ಭರತಕಂಡೇ ದಂಡಕಾರಣ್ಯೇ ಗೋದಾವರ್ಯಾಃ ದಕ್ಷಿಣೀತೀರೇ ಶಾಲಿವಾಗನಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಶ್ವಿನ್ ವರ್ತಮಾನೆ ಪ್ರಭವಾದಿ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ ಶುಭ ಪ್ಲವನಾಮ ಸಂವತ್ಸರೇ ದಕ್ಷಿಣಾಯಿನೇ ಶರತ್ಋತೌ ಆಶ್ವೀಜಮಾಸೇ ಶುಕ್ಲಪಕ್ಷೇ ಪ್ರಥಮ್ಯಾಂ ವಾಸರಃ ವಾಸರಸ್ತು ಗುರುವಾಸರ ಯುಕ್ತಾಯಾಂ ಶುಭನಚ್ಚತ್ರ ಶುಭಯೋಗ ಶುಭಕರಣ ಏವಂ ಗುಣ ಸಕಲ ವಿಶೇಷೇಣ ವಸಿಷ್ಠಾಯಾಂ ಶುಭದಿತೌ ಭಾರತೀರಮಣ ಮುಖ್ಯಪ್ರಾಣ ಅಂತರ್ಗತ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಕುಲದೇವರು ಲಕ್ಷ್ಮೀ ನರಸಿಂಹನಾಗಿದ್ದರೆ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀ ನರಸಿಂಹ ಹಾಗೆ ಅಂತ ಹೇಳಿಕೊಳ್ಳಿ ಪ್ರೇರಣೆಯ ಶ್ರೀಲಕ್ಷ್ಮೀ ನರಸಿಂಹ ಪ್ರೀತ್ಯತ್ತಂ ಶ್ರೀ ಭೂ ದುರ್ಗಾ ಬ್ರಹ್ಮ ಪ್ರಾಣ ಸರಸ್ವತಿ ಭಾರತಿ ಶೇಷ ಗರುಡಾದಿ ಸಕಿತಸ್ಯ ಶ್ರೀ ಶ್ರೀನಿವಾಸಸ್ಯ ಅಥವಾ ಶ್ರೀಲಕ್ಷ್ಮೀ ನೃಸಿಂಹಸ್ಯ ಅದ್ಯ ಪ್ರಾತರಾರಭ್ಯ ಆಗಾಮಿ ದಶಮೀ ಪರ್ಯಂತಂ ಈಗ ನೀವು ಬಂದು 9 ದಿನ ಬೆಳಕೆ ದೀಪ ಬೆಳಗುವುದಾದರೆ ಹೀಗೆ ಹೇಳಿಕೊಳ್ಳಿ ಅಥವಾ ಕೊನೆ 3 ದಿನ ಮಾಡೋದು ಆದರೆ ಅದ್ಯ ಅಷ್ಟಮೀ ಆರಭ್ಯ ದಶಮೀ ಪರ್ಯಂತಂ ಅಂತ ಸಂಕಲ್ಪ ಆಗ ಮಾಡಿಕೊಳ್ಳಿ ನವರಾತ್ರಿ ಉತ್ಸವಾಕ್ಯಂ ಕರ್ಮ ಘೃತ ದೀಪ ಸಂಯೋಜನಂ ಪ್ರತಿದಿನಂ ಮಾಧ್ಯಾಹ್ನೇ ಮಹಾಪೂಜಾಂ ಸಾಯಾಹ್ನೇ ಸತ್ಸಾಸ್ತ್ರ ಶ್ರವಣಂ ಮಹಾನೀರಾಜನಂ ಚ ಕರಿಷ್ಯೆ ಅಂತ ಮಂತ್ರಾಸ್ತಕೊಂಡು ನೀರಾಕಿಂಡು ಪೇಲಾಲಿ ಬಿಟ್ರಿ ಬಿಟ್ಟುಟ್ಟು ಆ ದೀಪವನ್ನೆಲ್ಲ ತಯಾರು ಮಾಡಿ ಇಟ್ಟಿದ್ರಿ ಅದರಲ್ಲಿ ಮಂತ್ರಾಸ್ತಕೊಂಡು ಪೂಜೆಯನ್ನು ಮಾಡಿರಿ ಕೃತ್ತಿಕಾದಿ ಸಪ್ತ ವಿಂಶತಿ ನಕ್ಷತ್ರ ದೇವತಾಭ್ಯೋ ನಮಃ ಹಾಗೆ ಅಂತ ಮಂತ್ರಾಸ್ತೆಯನ್ನು ಹಾಕಿ ದೀಪದ ಬುಡದಲ್ಲಿ ಹಾಕಿ ತಿರುಗು ಮಂತ್ರಾಸ್ತಗೊಳ್ಳಿ ನಾಳೆ ವಾಸುಕಿ ದೇವತಾಯಿ ನಮಃ ಅಂತ ಮಂತ್ರಾಸ್ತೆಯನ್ನು ದೀಪದ ಪಾದದಲ್ಲಿ ಹಾಕಿ ಮಂತ್ರಾಸ್ತ ಮತ್ತು ತಗೊಳ್ಳಿ ಪಾದೇ ಚಂದ್ರ ಅರ್ಕಾಭ್ಯಾನ್ ನಮಃ ಅಂತ ಮಂತ್ರಾಸ್ತೆಯನ್ನು ಹಾಕಿ ಹಾಕಿಬಿಟ್ಟು ದೀಪವನ್ನು ಮ್ಯಾಚ್ ಬಾಕ್ಸಿಂದ ಏರಿಸ್ಬಿಡ್ರಿ ಇನ್ನೊಂದು ಬತ್ತಿಯಲ್ಲಿ ಹಲಿಗಾರತಿ ಅಥವಾ ಮಂಗಳಾರತಿ ಮಾಡುವ ತಟ್ಟೆಯಲ್ಲಿ ಒಂದು ಬತ್ತಿಯನ್ನು ಎಣ್ಣೆಯಲ್ಲಿ ಚೆನ್ನಾಗಿ ನೆನೆಸಿ ಇಟ್ಟುಕೊಳ್ಳಿ ಅದನ್ನು ಮುಗಿಸಿ ಅದರ ಮೂಲಿಕವಾಗಿ ದೀಪವನ್ನು ಸಂಯೋಜನೆ ಮಾಡಿರಿ ಬೆಳಗಿರಿ ಅದಕ್ಕೆ ಮಂತ್ರ ಓಂ ಅಗ್ನಿನಾ ಅಗ್ನಿ ಸಮಿದ್ಯತೆ ಕವಿರ್ ಗೃಹಪತಿರ್ ಯುವಾ ಹವ್ಯವಾಡ್ ಜುಕ್ವಾಸ್ಯ ಅಂತ ದೀಪವನ್ನು ಬೆಳಗಿರಿ ಬೆಳಗಿ ಗಂಟೆಯನ್ನು ಬಾಡಿಸಿಕೊಂಡು ದೀಪವನ್ನು ಬೆಳಗಿರಿ ವೆಂಕಟೇಶ ಸ್ತೋತ್ರ ಅಥವಾ ನೃಸಿಂಹ ಸ್ತೋತ್ರವನ್ನು ಹೇಳಬಹುದು ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನೋ ಅಮಿತ ವಿಕ್ರಮಃ ಸಂಕರ್ಷಣೋ ಅನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ ಕಲ್ಯಾಣಾದ್ಭುತಗಾತ್ರಾಯ ಕಾಮಿದಾರ್ಥಪ್ರದಾಯಿನೇ
ಶ್ರೀಮತ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಅಂತ ದೀಪವನ್ನು ಬೆಳಗಿರಿ. ನರಸಿಂಹದೇವರ ಕುಲದೇವತೆಯಾಗಿ ಇರೋವರು ಉದಯರಭಿ ಸಹಸ್ರಂ ದ್ಯೋತಿತಂ ರೂಕ್ಷವೀಕ್ಷಂ ಪ್ರಳಗಜಲತಿನಾಥಂ ಕಲ್ಪಕೃತ್ವನ್ಹಿ ವಕ್ತ್ರಂ ಸುರಪತಿರಿಪುವಕ್ಷ ಕ್ಷೇತಿರಕ್ತೋಕ್ಷಿತಾಂಗಂ ಪ್ರಣತಭಯಹರಂತಂ ನಾರಸಿಂಹಂ ನಮಾಮೀಂತ ದೀಪವನ್ನು ಬೆಳಗಿರಿ. ನಮ್ಮ ಮನೆಗೆ ಲಕ್ಷ್ಮೀ ನರಸಿಂಹ ಅಥವಾ ತಿರುಪತಿಯ ದಿಮ್ಮಪ್ಪ ಆ ದೀಪದಲ್ಲಿ ಬಂದು ಇಳಿದು ಕೂತಿದ್ದಾನ ಅಂತ ಪ್ರಾರ್ಥನೆಯನ್ನು ಮಾಡಿಕೊಟ್ಟು ಈ ಶ್ರೀನಿವಾಸ ದೇವರನ್ನು ಪ್ರಾರ್ಥನೆಯನ್ನು ಮಾಡಿರಿ. ಆನಂದ ತೀರ್ಥವರದೆ ಧಾನವಾರಣ್ಯ ಪಾವಕೆ ಜ್ಞಾನದಾಯಿನೇ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ ಅಂತ ಪ್ರಾರ್ಥನೆಯನ್ನು ಮಾಡಿ ಅಕಂಠ ದೀಪಸ್ಥಿತ ಶ್ರೀಲಕ್ಷ್ಮೀ ವೆಂಕಟೇಶ್ವರಾಯ ನಮಃ ಆವಾಗಯಾಮೀಂತ ಮಂತ್ರಾಸ್ತೇನ ಹಾಕ್ರಿ. ಆಸನಂ ಸಮರ್ಪಯಾಮೀಂತ ಮಂತ್ರಾಸ್ತ ಸಮರ್ಪಣ ಮಾಡ್ರಿ. ಉದ್ರಣೆಯಿಂದ ಪೇಲಾಲೆ 5 ಸಲ ನೀರನ್ನು ಬಿಡ್ರಿ. ಪಾದ್ಯಂ ಸಮರ್ಪಯಾಮಿ ಅರ್ಘ್ಯಂ ಸಮರ್ಪಯಾಮಿ ಆಚಮನೀಯಂ ಸಮರ್ಪಯಾಮಿ ಸ್ನಾನಂ ಸಮರ್ಪಯಾಮಿ ಸ್ನಾನಾನಂತರ ಆಚಮನೀಯಂ ಸಮರ್ಪಯಾಮೀಂತ 5 ಸಲ ನೀರು ಬಿಡ್ರಿ. ಬಿಟ್ಟುಟ್ಟು ಮಂತ್ರ ತಗೊಂಡು ವಸ್ತ್ರ ಗಜವಸ್ತ್ರಗಳನ್ನು ಮಾಡಿ ಸಮರ್ಪಣ ಮಾಡಿರಿ. ವಸ್ತ್ರಂ ಸಮರ್ಪಯಾಮಿ ಉಪವಸ್ತ್ರಂ ಸಮರ್ಪಯಾಮಿ ಯಜ್ಞೋಪವೀತ ಆಭರಣಾರ್ಥೆ ಮಂತ್ರಾಸ್ತಾಕ್ರಿ. ಅಕ್ಷತಾನ್ ಸಮರ್ಪಯಾಮಿ ಗಂಧವನ್ನು ಹೂವಿಂದ ಮುಟ್ಟಿ ಸಮರ್ಪಣ ಮಾಡಿರಿ. ಗಂಧಾನ್ ಸಮರ್ಪಯಾಮಿ ಗಂಧಸ್ಯ ಉಪರಿ ಅರ್ಶಿನ ಕುಂಕುಮವನ್ನು ಪೂಜೆ ಮಾಡಿರಿ. ಹರಿದ್ರಾಚೂರ್ಣ ಕುಂಕುಮಾನ್ ಸಮರ್ಪಯಾಮಿ ಹೂವಿನ ಹಾರ ಒಂದು ಚಿಕ್ಕದಾಗಿ ದೀಪದ ಕೆಳಗೆ ಪೀಠಕ್ಕೆ ಹಾಕಿರಿ. ಪುಷ್ಪಮಾಲಿಕಾನ್ ಸಮರ್ಪಯಾಮಿ ಹೂವಿಂದ ಅರ್ಚನೆ ಮಾಡಿರಿ. ಪುಷ್ಪೈ ಪೂಜಯಾಮಿ ಕೇಶವಾಯ ನಮಃ ನಾರಾಯಣಾಯ ನಮಃ ಮಾಧವಾಯ ನಮಃ ಗೋವಿಂದಾಯ ನಮಃ ವಿಷ್ಣವೇ ನಮಃ ಮಧುಸೂದನಾಯ ನಮಃ ತ್ರಿವಿಕ್ರಮಾಯ ನಮಃ ವಾಮನಾಯ ನಮಃ ಶ್ರೀಧರಾಯ ನಮಃ ಋಷಿಕೇಶಾಯ ನಮಃ ಪದ್ಮನಾಭಾಯ ನಮಃ ದಾಮೋದರಾಯ ನಮಃ ಶಂಕರ್ಷಣಾಯ ನಮಃ ವಾಸುದೇವಾಯ ನಮಃ ಪ್ರದ್ಯುಮ್ನಾಯ ನಮಃ ಅನಿರುದ್ಧಾಯ ನಮಃ ಪುರುಷೋತ್ತಮಾಯ ನಮಃ ಅಧೋಕ್ಷಜಾಯ ನಮಃ ನಾರಸಿಂಹಾಯ ನಮಃ ಅಕ್ಷುತಾಯ ನಮಃ ಜನಾರ್ದನಾಯ ನಮಃ ಉಪೇಂದ್ರಾಯ ನಮಃ ಹರಯೇ ನಮಃ ಶ್ರೀಕೃಷ್ಣಾಯ ನಮಃ ಅಂತ ಅರ್ಚನೆಯನ್ನು ಮಾಡಿ ಧೂಪ ಅಂದರೆ ಊದುಕಡ್ಡಿ ಅಥವಾ ದಶಾಂಗವನ್ನು ತೋರಿಸಿರಿ. ಗಂಟ ಬಾರಿಸಿಕೊಂಡು ದಶಾಂಗಂ ಕುಕ್ಕುಲಂ ಧೂಪಂ ಸುಗದಂಚಂ ಶುಮನೋಗರಂ ಆಘ್ರೇಯ ಸರ್ವದೇವಾನಾಂ ಧೂಪೋಯಂ ಪ್ರತಿಗಿಹ್ಯತಾಂ ಧೂಪಂ ಸಮರ್ಪಯಾಮಿ ಅಂತರಸ್ಥಾಕಿರಿ. ದೀಪಾರ್ತೆ ಅಕ್ಷತಾನ್ ಸಮರ್ಪಯಾಮಿ ನೈವೇದ್ಯಕ್ಕೆ ತೆಂಬಿಟ್ಟು ಅಥವಾ ಹಣ್ಣು ಕಾಯಿಯನ್ನು ಒಡೆದು ನೈವೇದ್ಯ ಮಾಡಿರಿ. ಭೂರ್ಭುವಸ್ವಃ ಪ್ರೋಕ್ಷಣ ಮಾಡಿರಿ. ನೀರ್ತೈದು ಪರಿಶೇಷಣ ಮಾಡಿರಿ ಆ ಹಣ್ಣು ಉಳದರಡಿಕೆಗೆ. ಸತ್ಯಂ ತ್ವತ್ತೇನ ಪರಿಶಂಚಾಮಿ ಒಂದು ಉದ್ಧರಣಿ ನೀರು ಪೇಲಾಲು ಬಿಡ್ರಿ. ಅಮೃತೋಪಸ್ತರ ನಮಸಿ ಸ್ವಾಹ 6 ಸಲ ಉದ್ಧರಣಿಯಿಂದ ಪೇಲಾಲಿ ನೀರು ಬಿಡೋದು. ಪ್ರಾಣಾಗಿಶ್ವಾಹ ಅಪಾನಾಗಿಶ್ವಾಹ ವ್ಯಾನಾಗಿಶ್ವಾಹ ಉದಾನಾಗಿಶ್ವಾಹ ಸಮಾನಾಗಿಶ್ವಾಹ ಬ್ರಹ್ಮಣೇಶ್ವಾಹ. ಈಗ ಉದ್ಧರಣಿಯನ್ನು ಪಂಚಪಾತ್ರೆಯಲ್ಲಿ ಇಟ್ಟುಬಿಟ್ಟು ಹೂಮಂತ್ರಾಸ್ತೆಯನ್ನು ಕೈಲಿ ತಗೊಂಡು ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ ಲಕ್ಷ್ಮೀ ನೃಸಿಂಹಾಯ ನಮಃ ಇದಂ ನಾರಿಕೇಲಕಂಠದ್ವಯ ಕದಲೀಫಲಂ ಮಹಾನೈವೇದ್ಯಂ ನಿವೇದಯಾಮಿ ಅಂತ ಹೂಮಂತ್ರಾಸ್ತೆಯನ್ನ ಸಮರ್ಪಣ ಮಾಡಿರಿ. ಒಂದು ಉದ್ಧರಣಿ ನೀರನ್ನು ಪೇಲಾಲು ಬಿಡ್ರಿ. ಮಧ್ಯೆ ಅಮೃತ ಪಾನೀಯಂ ಸಮರ್ಪಯಾಮಿ ಅಮೃತಾಪಿದಾನಮಸಿ ಸ್ವಾಹ ಅಂತ ಮತ್ತೊಮ್ಮೆ ಉದ್ಧರಣಿಯಿಂದ ನೀರು ಬಿಡ್ರಿ. ಅಮೃತಾಪಿದಾನಮಸಿ ಸ್ವಾಹ ಭೂಕೀಫಲ ತಾಂಬೂಲಂ ಸಮರ್ಪಯಾಮಿ ಅಂತ ಮಂತ್ರಾಸ್ತೆಯನ್ನು ಹಾಕ್ರಿ. ಸುವರ್ಣ ಪುಷ್ಪ ದಕ್ಷಿಣಾಂ ಸಮರ್ಪಯಾಮಿ ಈಗ ಮಂಗಳಾರತಿಯನ್ನು ಬೆಳಗಿ ಮಂಗಳಾರತಿ ಗಂಟ ಬಾಡಿಸ್ತಾ ತೋರಿಸ್ರಿ. ರಾಜಾದಿರಾಜಾಯ ಪ್ರಸಕ್ಯ ಸಾಗಿನೇ ನಮೋ ವಯಂ ವೈ ಈ ಶ್ರವಣಾಯ ಕುನ್ಮಹೆ ಸ್ವಮೇ ಕಾಮಾಂ ಕಾಮಹಾಮಾಯ ಮಖ್ಯಂ ಕಾಮೇಶ್ವರೋ ವೈ ಈ ಶ್ರವಣೋ ದದಾತು ಕುಬೇರಾಯ ವೈ ಶ್ರವಣಾಯ ಮಹಾರಾಜಾಯ ನಮಃ. ಮಂಗಳ ನೀರಾಜನಂ ಸಂದರ್ಶಯಾಮಿ ನೀವು ಮಂಗಳಾರತಿಯನ್ನು ತಗೊಂಡು ಎಲ್ಲರಿಗೂ ಕೊಟ್ಟು ಹೂಮಂತ್ರಾಸ್ತ್ರ ತಗೊಂಡು ಪ್ರದಕ್ಷಿಣ ಮಾಡಿ ನಮಸ್ಕಾರ ಮಾಡಿರಿ. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರಕೃತಾನಿ ಚ ತಾನಿ ತಾನೇ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ ಪ್ರದಕ್ಷಿಣಂ ಸಮರ್ಪಯಾಮಿ.
ನಮಸ್ಕಾರ ಮಾಡ್ರಿ. ಅನ್ಯತಾ ಚರಣಂ ನಾಸ್ತಿ ತ್ವಮೇವ ಚರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ರಮಾಪತೆ ನಮಸ್ಕಾರಾನ್ ಸಮರ್ಪಯಾಮಿ. ನಮಸ್ಕಾರ ಮಾಡಿ ಎದ್ದು ಕೂತು ಮಂತ್ರಾಸ್ತೆಯನ್ನು ತಗೊಂಡು ಛತ್ರ ಚಾಮರ ವ್ಯಜನ ತರ್ಪಣ ನಿತ್ಯ ಗೀತ ಆಂದೋಳಿಕಾದಿ ಸಮಸ್ತ ರಾಜೋಪಚಾರಾನ್ ಸಮರ್ಪಯಾಮಿ ಅಂತ ಮಂತ್ರಾಸ್ತೆಯನ್ನು ಹಾಕ್ರಿ. ಹಾಕ್ಬಿಟ್ಟು ಅನಯ ಪೂಜೆಯ ಪ್ರಥಮ ದಿನ ಆಚರಿತ ಪೂಜನೇನೆ ಭಗವಾನ್ ಭಾರತೀರಮಣ ಮುಖ್ಯಪ್ರಾಣ ಅಂತರ್ಗತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಲಕ್ಷ್ಮೀ ನೃಸಿಂಹ ಪ್ರಿಯತಾ ಅಂತ ನೈದಾಕಿನ್ ಬಿಡ್ರಿ. ಶ್ರೀಕೃಷ್ಣಾರ್ಪಣ ಮಸ್ತು. ಹೀಗೆ ಬೆಳಿಗ್ಗೆ ದೀಪವನ್ನು ಮುಗಿಸಿದ್ರಿ, ಬೆಳಗಿದ್ರಿ, ಅದೇನಾರ ಆರಿಹೋಯಿತು ಅಥವಾ ಎಣ್ಣೆ ಹಾಕಬೇಕು ಅಥವಾ ಬತ್ತಿಯನ್ನು ಮೇಲೆ ಇದು ಮಾಡಿ ಬಿಡಬೇಕು ಅಂದಾಗ ಮತ್ತು ಮಡಿ ಉಟ್ಟಂಡೆ ಹೋಗಿ ಅದನ್ನು ಮಾಡಬೇಕು. ಸುಮಗೆ ಹಾಗೆ ಹೋಯಿಯನ್ನು ಮಾಡಬಾರ್ದು. 9 ದಿನಗಳು ದೇವರು ಅಲ್ಲಿ ಇದ್ದರೆ ಸನ್ನಿಹಿತನಾಗಿ ಎಂಬೋ ಎಚ್ಚರ ನಮ್ಮಲ್ಲಿ ಇರಬೇಕು ಎಂಬುದನ್ನು ಮನಸ್ಸಲ್ಲಿ ಇಟ್ಟುಕೊಳ್ಳಿ. ಆಮೇಲೆ ನವರಾತ್ರಿಯಲ್ಲಿ ಬರುವ ಶನಿವಾರದಲ್ಲಿ ತೆಂಬಿಟ್ಟು ದೀಪ, ಹಿಟ್ಟಿನ ದೀಪ ಮಾಡೋವರು ಸಂಪ್ರದಾಯ ಇರೋವರು ಆ ಸಂಪ್ರದಾಯಗಳನ್ನು ಮಾಡಬಹುದು ಅಂತ ಇಲ್ಲಿ ವಿಷಯವನ್ನು ತಿಳಿಸ್ತೇವೆ. ಎಲ್ಲರೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ನಿಮ್ಮೆಲ್ಲರಲ್ಲಿಯೂ ಪ್ರಾರ್ಥನೆ. ಶ್ರೀಕೃಷ್ಣ ಅರ್ಪಣ.